251 ಜನರನ್ನ ನಾವು ಅಬ್ಸರ್ವೇಷನ್ ಅಲ್ಲಿ ಇಟ್ಟಿದ್ದೀವಿ. ಅದರಲ್ಲಿ ಸುಮಾರು 258 ಜನರಷ್ಟು 28 ದಿನಗಳನ್ನು ಮುಗಿಸಿದ್ದಾರೆ, ಮತ್ತು ರಿಪೋರ್ಟಿಂಗ್ ಪೀರಿಯಡಲ್ಲಿ 15 ರಿಂದ 28 ದಿವಸಗಳಲ್ಲಿ 138 ಜನ ಇದ್ದಾರೆ. ಕ್ವಾರಂಟೈನಲ್ಲಿ 55 ಜನರಿದ್ದಾರೆ, ಮತ್ತು ನಮ್ಮ ಗೌರ್ಮೆಂಟ್ ಫೆಸಿಲಿಟಿ ಐಸೋಲೇಷನ್ನಲ್ಲಿ 32 ಜನರನ್ನು ಇಟ್ಟುಕೊಂಡಿದ್ದೀವಿ. ಇದುವರೆಗೆ ನಾವು ಟೆಸ್ಟ್ಗೆ ಕಳಿಸಿದ್ದು 92. 92ರಲ್ಲಿ ನಮಗೆ ಈ ರಿಸಲ್ಟ್ ಬಂದಿರೋದು 65ರದ್ದು ಮಾತ್ರ, 65 ನೆಗೆಟಿವ್ ಬಂದಾಗ. ನಾವು ಇನ್ನೂ 27 ರಿಸಲ್ಟನ್ನು ಅವೈಟ್ ಮಾಡ್ತಾ ಇದ್ದೀವಿ, 27 ರಿಸಲ್ಟ್ಗಳನ್ನು ಅವೈಟ್ ಮಾಡ್ತಾ ಇದ್ದೀವಿ. ಆಮೇಲೆ ಇವತ್ತಿನ ನಮ್ಮ ಸಮಿತಿಯಲ್ಲಿ ಇನ್ನೊಂದು ನಿರ್ಧಾರ ತಗೊಂಡಿದ್ದೀವಿ ನಾವು, ಅಂದರೆ ಈ ಪ್ಯಾರಾಸಿಟಮಾಲ್ ಏನು ಕೊಡ್ತಾರೆ, ಯಾವ್ಯಾವ ಫಾರ್ಮಸ್ಯೂಟಿಕಲ್ ಅಂಗಡಿಗಳಲ್ಲಿ ಏನು ಪ್ಯಾರಾಸಿಟಮಾಲ್ ಕೊಡ್ತಾರೆ, ಅದರ ಮಾಹಿತಿಯನ್ನು ನಮ್ಮ ಡ್ರಗ್ ಕಂಟ್ರೋಲರ್ಗೆ ಕಂಪಲ್ಸರಿಯಾಗಿ ಕೊಡಬೇಕು. ಅಂದರೆ ಸುಮಾರು 800ರಿಂದ 900ವರೆಗೆ ನಮ್ಮ ಮೆಡಿಕಲ್ ಶಾಪ್ಸ್ ಇದ್ದಾವೆ. ದೇ ಶುಡ್ ಕೀಪ್ ಪ್ರಾಪರ್ ರೆಕಾರ್ಡ್ ಆಫ್ ಪ್ಯಾರಾಸಿಟಮಾಲ್. ಯಾರಾದರೂ ಕೇಳಿದ್ರೆ, ಪ್ರಿಸ್ಕ್ರಿಪ್ಷನ್ ಕೇಳಿದ್ರೆ ಪ್ಯಾರಾಸಿಟಮಾಲ್, ಅವ್ರ ಮೊಬೈಲ್ ನಂಬರ್, ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿದ್ರೆ ಡಾಕ್ಟರ್ ಮೊಬೈಲ್ ನಂಬರ್, ಇದ್ರ ಬಗ್ಗೆ ಅವ್ರು ಇಟ್ಕೊಳ್ಬೇಕು. ಆಮೇಲೆ ಜಿಲ್ಲಾಡಳಿತ ಯಾವಾಗ ಆ ಮಾಹಿತಿ ಕೇಳ್ತದೆ ಅದರ ಬಗ್ಗೆ ಕೊಡಬೇಕು ಅಂತ ಒಂದು ಹೇಳಿದ್ವಿ. ಇದಕ್ಕೆ ಕಾರಣ ಇಷ್ಟೇ, ತಮಗೆಲ್ಲ ಗೊತ್ತಿದೆ ಒನ್ ಆಫ್ ದ ಮೇಜರ್ ಸಿಂಪ್ಟಮ್ ಈಸ್ ಆಲ್ಸೋ ಫೀವರ್. ಅದಕ್ಕಾಗಿ ನಾವು ಫೀವರ್ ಕ್ಲಿನಿಕ್ಸ್ ಫೀವರ್ ಚೆಕ್ ಮಾಡೋದು ಎಲ್ಲ ಮಾಡ್ತಾ ಇದ್ವಿ. ಅದಕ್ಕಾಗಿ ಇವತ್ತು ನಾವು ಈ ಡಿಸಿಷನನ್ನು ತಗೊಂಡಿದ್ವಿ. ಇದನ್ನು ಹೊರತುಪಡಿಸಿ ನಾವು ಈಗಾಗಲೇ ಬೇರೆ ಜಿಲ್ಲೆಗೆ ಕೆಲವರು ಮೆಡಿಕಲ್ ರೀಸನ್ ಮೇಲೆ ಹೋಗ್ತೀನಿ ಅಂತೇಳಿ ನಮ್ಮಲ್ಲಿ ಪಾಸ್ ಕೇಳ್ತಾರೆ, ಅಥವಾ ಹೋಗಿ ಬರೋದಕ್ಕೆ ಪಾಸ್ ಕೇಳ್ತಾರೆ, ಅಂಥವ್ರಿಗೂ ಸಹಿತ ನಾವು ಕ್ವಾರಂಟೈನ್ ಮಾಡೋದನ್ನು ಡಿಸೈಡ್ ಮಾಡಿದ್ದೀವಿ. ಅಂದರೆ ಯಾರು ಹೋಗ್ತಾರೆ ಅವ್ರದ್ದು ಡಿಟೇಲ್ ತಗೊಂಡು ಅವ್ರು ಒಂದ್ಸಲ ಹೋದರೆ ಅವರಿಗೆ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ, ಬರ್ತ ದಯಮಾಡಿ ನಮ್ಮ ಜಿಲ್ಲೆಗೆ ಬರಬೇಡ್ರಿ. ಒಂದು ವೇಳೆ ಬರಬೇಕಾದ ಅನಿವಾರ್ಯತೆ ಇದ್ದರೆ ಅವ್ರಿಗೆ ನಾವು ಏನು ಮಾಡ್ತಾ ಇದ್ದೀವಿ, ಅವರಿಗೂ ಸಹಿತ ಹೋಮ್ ಕ್ವಾರಂಟೈನ್ ಮಾಡೋದನ್ನು ಡಿಸಿಷನ್ ತಗೊಂಡಿದ್ದೀವಿ. ಅದು ಈಗ ಆಕ್ಚುಯಲ್ ಪ್ರೊಸೀಜರ್ ಏನಿದೆ, ಅವರು ಎಷ್ಟು ಅವ್ರದ್ದು ರೆಕಾರ್ಡ್ ಅವ್ರ ಹತ್ರ ಇರ್ತದೆ, ಯಾರಿಗೆ ಕೊಡ್ತಾರೆ ಅನ್ನೋದು ಅವರು ರೆಕಾರ್ಡ್ ಇಟ್ಕೋಬೇಕು. ಪ್ರಿಸ್ಕ್ರಿಪ್ಷನ್ ಬೇಸ್ಡ್ ಏನಿಲ್ಲ ಅದು, ಪ್ಯಾರಾಸಿಟಮಾಲ್ ಅವರು ರೆಕಾರ್ಡ್ ಇಟ್ಕೋಬೇಕು, ಯಾರಿಗೆ ಕೊಟ್ಟಿದ್ದಾರೆ ಅನ್ನೋದು ಅವರು ಫಾರ್ಮಸಿಸ್ಟ್ಗಳು ರೆಕಾರ್ಡ್ ಇಟ್ಕೊಳ್ಬೇಕು ಅದ್ರ ಬಗ್ಗೆ. ಪ್ಯಾರಾಸಿಟಮಾಲ್ ಡಾಕ್ಟರ್ ರೆಫರೆನ್ಸ್ ಡಾಕ್ಟರ್ ಇಲ್ಲ ಇಲ್ಲ, ಇದು ದಿಸ್ ಈಸ್ ಎಕ್ಸ್ಟ್ರಾ ಕೇರ್ ವಿ ಆರ್ ಟೇಕಿಂಗ್ ದಟ್. ಈಗ ಒನ್ ಆಫ್ ದ ಸಿಂಪ್ಟಮ್ ಆಫ್ ದ ಪೇಷಂಟ್ ಈಸ್ ಇದು ಜ್ವರ ಇರೋದ್ರಿಂದ ಅದಕ್ಕೆ ನೀವು ಸೆಲ್ ಮಾಡ್ತಾ ಇರೋದ್ರದ ಮಾಹಿತಿ ನಾವು ಕರೆಕ್ಟ್ ಆಗಿ ಇಟ್ಕೊಂಡ್ರೆ ನಾಳೆ ಏನಾದರೂ ಸಸ್ಪೆಕ್ಟ್ ಬಂತಂದ್ರೆ ಇಮಿಡಿಯೇಟ್ ಆಗಿ ನಾವು ಅವ್ರನ್ನ ಐಡೆಂಟಿಫೈ ಮಾಡ್ಬೋದು, ಮೊಬೈಲ್ ಟ್ರೇಸ್ ಮಾಡ್ಬೋದು, ಅಥವಾ ಇವ್ರು ಕೊಟ್ಟವ್ರ ಅಂಗಡಿಗೆ ನಾವು ಕೇಳಿದ್ರೆ ಅವರು ಕರೆಕ್ಟ್ ಆಗಿ ಮಾಹಿತಿ ಕೊಡ್ತಾರೆ. ಆವಾಗ ನಮಗೆ ಇಮಿಡಿಯೇಟ್ ಪ್ರೈಮರಿ ಕಾಂಟ್ಯಾಕ್ಟ್ಗಳನ್ನ ಟ್ರೇಸ್ ಮಾಡಕ್ಕೆ ಅನುಕೂಲ ಆಗ್ತದೆ, ಸೆಕೆಂಡರಿ ಕಾಂಟ್ಯಾಕ್ಟ್ಗಳನ್ನ ಟ್ರೇಸ್ ಮಾಡಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳಿ ಈ ಡಿಸಿಷನ್ ತಗೊಂಡಿದ್ದೀವಿ. ಇಲ್ಲ ಆ ರೀತಿಯಲ್ಲಿ ಏನಿಲ್ಲ, ನಮಗೆ ಅಡಕ್ವೇಟ್ ಏನು ರಿಕ್ವೈರ್ಡ್ ಸಪ್ಲೈ ಏನು ನಾವು ಡಿಮ್ಯಾಂಡ್ ಮಾಡಿದ್ವಿ ಅಷ್ಟೆಲ್ಲ ರಾಜ್ಯ ಸರ್ಕಾರ ನಮಗೆ ಪೂರೈಸಿದೆ, ಅದರ ಬಗ್ಗೆ ನಮಗೆ ಸಮಸ್ಯೆ. ಮಾಹಿತಿ ಕರೆಕ್ಟ್ ಆಗಿ ಅವರೇ ಯಾವ ರೀತಿ ಇಲ್ಲಿದೆ ಅಂದ್ರೆ, ಯಾವ ಜಿಲ್ಲೆಯಿಂದ ಅವರು ಬರಬೇಕಾಗಿದೆ ಆ ಅಥಾರಿಟಿ ಪರ್ಮಿಷನ್ ಕೊಡಬೇಕು, ನಾವು ಆಟೋಮೆಟಿಕ್ ತಗೊಂಡೇ ತಗೋದು, ನಾವು ಕೊಡೋದಿಲ್ಲ. ಹೌದು, ಎಲ್ಲಿ ಮುಗಿದಾರೆ ಅಲ್ಲಿಂದ. ಈಗ ನನ್ನಿಂದ ಹೊರಗಡೆ ಯಾರು ಹೋಗ್ತಾನಂದ್ರೆ ನನ್ನ ಕೇಳಿ ಹೋಗ್ಬೇಕು, ಅವನು ಅವ್ರನ್ನ ಕೇಳಿ ಇಲ್ಲಿಂದ ಹೋಗೋದಾದ್ರು. ನಮ್ಮ ಜಿಲ್ಲೆಯಲ್ಲಿ ನಾನು ಕೊಡಬೇಕು, ಅವ್ರ ಜಿಲ್ಲೆಯಲ್ಲಿ ಅವ್ರು ಕೊಡಬೇಕು, ನಮ್ಮ ಮನುಷ್ಯ ನಮ್ಮವನಿದ್ರೂ ಅವ್ರನ್ನ ಕೇಳಿ ಬರಬೇಕು. ಇಲ್ಲ ಇಲ್ಲ, ಇದ್ರ ಬಗ್ಗೆ ನಮ್ಮ ಅಂದ್ರೆ ಇಷ್ಟು ಸಣ್ಣ ಮಟ್ಟದಲ್ಲಿ ಯಾವುದು ತೀರ್ಮಾನ, ನಮ್ಮ ಡಿಸಿಷನ್ ನಮ್ಮ ಒಪಿನಿಯನ್ ಮೇಲೆ ಯಾವುದು ಏನು ತಗೋತಾ ಇಲ್ಲ, ಯಾಕಂದ್ರೆ ದಿಸ್ ಇಸ್ ನಾಟ್ ಎ ಇಂಟರ್ನ್ಯಾಷನಲ್ ಬಾರ್ಡರ್ ಬಿಟ್ವೀನ್ ಡಿಸ್ಟ್ರಿಕ್ಟ್ ಟು ಡಿಸ್ಟ್ರಿಕ್ಟ್.
Bagalkota, Mahale district, it's a Bijapur Bagalkota only. Adhikki, district border is not a major. Government will take a proper decision. Manne Mukhyamantri gala sabhe ella madidare. Manne Pradhanamantri gala. Ivattu decision kodabodu ivattu naade. Naavu eradu kade yesidideevi. Lockdown mundavarisidre enu madabeku, seal down madidre enu madabeku. Aamele athava mundavarisilandre enu madabeku. Adara namge enu siddhate jilladalli adara prakara naavu ella ಸಿದ್ಧತೆಯನ್ನ ಮಾಡ್ಕೊಂಡಿದ್ವಿ. ಇಲ್ಲ ನಮ್ಮಲ್ಲಿ ಅಂತೂ ಇಲ್ಲ, ನಮ್ದು ಯಾವ ಕೇಸ್ ಇಲ್ಲ ಅಂದ್ಮೇಲೆ ಸೀಲ್ ಡೌನ್ ಪ್ರಶ್ನೆ ಇಲ್ಲ. ನಮ್ದು ಎಕ್ಸಿಕ್ಯೂಟ್ ಏನು, ನಮ್ದು ಬೇಸಿಕಲಿ ಯಾರಿಗೆ ಕೊಡ್ಬೇಕಂತ ಹೇಳಿ ನಮಗೆ ಹೇಳಿದ. ನಮ್ಮ ಜಿಲ್ಲೆಯಲ್ಲಿ ಫ್ರಂಟ್ ಲೈನ್ ಹೆಲ್ತ್ ವರ್ಕರ್ಸ್ ಫಸ್ಟ್, ಆಮೇಲೆ ದ ಪರ್ಸನ್ ಹೂ ಇಸ್ ಟ್ರೀಟಿಂಗ್ ಅವರಿಗೆ, ಆಮೇಲೆ ನೆಕ್ಸ್ಟ್ ಪೊಲೀಸ್ ಆಫೀಸರ್ಗೆ, ನೆಕ್ಸ್ಟ್ ಅಂಗನವಾಡಿ ಕಾರ್ಯಕರ್ತೆ ಆಶಾ ಕಾರ್ಯಕರ್ತರೆ ಅವರಿಗೆ, ಅಂದ್ರೆ ಫ್ರಂಟ್ ಲೈನ್ ಯಾರಿದ್ದಾರೆ ಅವರಿಗಿದೆ. ಅದರ ರಿಕ್ವೈರ್ಮೆಂಟ್ ಏನಿದೆ, ಬೇಸಿಕ್ ರಿಕ್ವೈರ್ಮೆಂಟ್ ನಾವು ಏನ್ ಸ್ಟಾರ್ಟ್ ಮಾಡಬೇಕಾಗಿದೆ, ಅದ್ರ ಬಗ್ಗೆ ನಮ್ಗೆ ಏನ್ ತೊಂದರೆ ಇಲ್ಲ. ಮತ್ತೆ ಇವರು ಯಾರು ಇಳಿದವರೆಲ್ಲ ತಗೊಂಡ್ರೆ ಮತ್ತೆ ಅದು ಆಟೋಮೆಟಿಕ್ಲಿ ದೇ ವಿಲ್ ಕ್ರಿಯೇಟ್ ಅನ್ನೆಸರಿ ಇದು. ಅದು ಮತ್ತೆ ಈಗ ಅಂತ ಕೊರತೆ ನಮ್ಮಲ್ಲಿ ಏನ್ ಕಂಡು ಬಂದಿಲ್ಲ. ಅಂತ ಕೊರತೆ ಇದು ಸರ್ಕಾರ ಬೆಟರ್ ಪೊಸಿಷನ್ ಅಲ್ಲಿ ಅದಕ್ಕೆ ಉತ್ತರ ಹಾಕ್ತಿದೆ. ಐ ಆಮ್ ನಾಟ್ ಎ ಟೆಕ್ನಿಕಲ್. ಸರ್ಕಾರ ಹೇಳಿದೆ ಅವರಿಗೆ ಕೊಡ್ತಾ ಇದೀವಿ, ಯಾಕೆ ಕೊಡ್ತಾ ಇದ್ದಾರೆ ಅಂತ ಹೇಳಿದೆ, ಹೇಳಿಲ್ಲ ಅವರು ನಮಗೆ.